ಇಷ್ಟು ದಿನ ಮಾಡಿದರೆ ನಮ್ಮ ಕೆ ಜಿ ಎಫ್ ಥರ ಸಿನಿಮಾ ಮಾಡಬೇಕು ಗುರು ಅಂತಿದ್ದವರೆಲ್ಲ ಇಂದು ಕಬ್ಜಾ ಟೀಸರ್ನ ನೋಡಿ ಏನು ಗುರು ಇದು ಕೆ ಜಿ ಎಫ್ನೇ ಯಥಾವತ್ತಾಗಿ ಇಳಿಸಿದ್ದೀರಾ ಅಥವಾ ಕೆ ಜಿ ಎಫ್ನ ಡೆಲಿಟೆಡ್ ಸೀನ್ಸ್ನೇನಾದರೂ ಇಲ್ಲಿ ಉಪಯೋಗಿಸಿದ್ದೀರಾ ಅಂತ ಆರ್ ಚಂದ್ರು ಅವರಲ್ಲಿ ನಮ್ಮ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಜನಗಳಿಗೆ ಆರ್ ಚಂದ್ರು ಅವ್ರ ಮೇಲೆ ಎಳ್ಳಷ್ಟು ನಿರೀಕ್ಷೆ ಇರಲಿಲ್ಲ. ಹಾಗೆಯೇ ಆರ್ ಚಂದ್ರು ಅವರ ಇಂದಿನ ಸಿನಿಮಾಗಳನ್ನು ನೋಡಿ ನಮ್ಮ ಜನ ಸುಸ್ತೊಡ್ದಿದ್ದಂತೂ ಸುಳ್ಳಲ್ಲ. ಇನ್ನು ಕಬ್ಜಾ ಟೀಸರ್ನಲ್ಲಿ ಕೆ ಜಿ ಎಫ್ನ ಛಾಯೆ ಎದ್ದು ಕಾಣ್ತಾ ಇದ್ದರೂ ಸಹ ನಾನು ಆರ್ ಚಂದ್ರು ಅವ್ರಿಗೆ ಪ್ರಶಂಸೆಯನ್ನು ನೀಡ್ತೀನಿ. ಯಾಕಪ್ಪ ಅಂದರೆ ಆರ್ ಚಂದ್ರುರವರ ಇಂದಿನ ಸಿನಿಮಾಗಳಿಗೆ ಹೋಲಿಕೆ ಮಾಡಿದರೆ ಇದು ಸಾವಿರ ಪಟ್ಟು ಉತ್ತಮ ಗುಣಮಟ್ಟದಲ್ಲಿದೆ ಎಂಬುದು ಅಷ್ಟೇ ಸತ್ಯ. ಆರ್ ಚಂದ್ರುರವರು ಕಬ್ಜಾ ಚಿತ್ರದ ಮೇಕಿಂಗನ್ನು ಜನರು ನಿರೀಕ್ಷೆ ಮಾಡದ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆಯೇ ಅವರ ಬರವಣಿಗೆಯಲ್ಲಿ ಹೊಸತನ ಇದ್ದರೆ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಆಗೋದಂತೂ ಖಚಿತ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆರ್ ಚಂದ್ರುರವರ ಕೆಲಸದ ಮೇಲೆ ಹಾಗೆಯೇ ಕಬ್ಜಾ ಚಿತ್ರದ ಮೇಲೆ ಎಳ್ಳಷ್ಟು ನಂಬಿಕೆ ಇರಲಿಲ್ಲ. ಅಂತಹ ಜನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಬ್ಜಾ ಚಿತ್ರದ ಮೇಲೆ ಹಲವಾರು ಬಾರಿ ಟ್ರೋಲ್ಗಳನ್ನು ಮಾಡುತ್ತಿದ್ದರು. ಇಂದು ಅದೇ ಜನಗಳು ಕಬ್ಜಾ ಚಿತ್ರದ ಟೀಸರನ್ನು ಬಾಯ್ ಬಾಯ್ ಬಿಟ್ಟುಕೊಂಡು ಲೂಪ್ ಮೋಡಲ್ಲಿ ನೋಡ್ತಾ ಇರೋದು ಸುಳ್ಳಲ್ಲ.